ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೀಮ್ ಪುಳಿಯ ಉಪ್ಪಿನಕಾಯಿ ಯಾವ ರೀತಿ ಮಾಡುವುದೆಂದು ಹೇಳ್ಕೊಡ್ತೀನಿ. ಇದನ್ನು ಜುಂಬುಳಿನೂ ಅಂತ ಹೇಳ್ತಾರೆ, ಬಿಳಿಂಬಿ ಅಂತ ಹೇಳ್ತಾರೆ. ಇದನ್ನು ಯೂಸ್ ಮಾಡಿ ಯಾವ ರೀತಿ ಉಪ್ಪಿನಕಾಯಿ ಮಾಡ್ಬೋದು ಅಂತ ಇವತ್ತು ನಾನು ಹೇಳಿಕೊಡ್ತೀನಿ. ಈ ಉಪ್ಪಿನಕಾಯಿ ತುಂಬ ದಿನ ಯೂಸ್ ಮಾಡುವುದಾದರೆ ರೆಫ್ರಿಜರೇಟರಲ್ಲಿ ಇಡಿ. ಮೊದಲು ಒಂದು ಮಿಕ್ಸಿ ಜಾರಿಗೆ 6 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ನಂತರ ಒಂದು ದೊಡ್ಡ ಮುಷ್ಟಿ ಮೆಣಸನ್ನು ಹಾಕಿ, ಇಲ್ಲಿ ನಾನು ಮೊದಲೇ ಚೆನ್ನಾಗಿ ಮೆಣಸನ್ನು ತೊಳೆದು ಒಣಗಳು ಹಾಕಿದ್ದೆ, ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಂತರ 2 ದೊಡ್ಡ ತುಂಡು ಬೆಳ್ಳುಳ್ಳಿಯನ್ನು ಹಾಕಿ, ನಂತರ 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಬೇಕು. ಇಲ್ಲಿ ನಾನು ನಿನ್ನೆ ರಾತ್ರಿನೇ ಬೀಂಬುಳಿಯನ್ನು ಕಟ್ ಮಾಡಿ ಉಪ್ಪು ಹಾಕಿ ಇಟ್ಟಿದ್ದೆ, ಅದರಲ್ಲಿ ನೀರಿನ ಅಂಶ ಬಿಟ್ಟಿದೆ. ಆ ನೀರಿನ ಅಂಶವನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಮೆಣಸನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ, ಇವಾಗ ಇದು ನೈಸಾಗಿ ಪೇಸ್ಟ್ ಆಗಿದೆ. ಇದನ್ನೀಗ ನಾನು ಬಿಂಬುಳಿ ಪಾತ್ರೆಗೆ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ಈ ಮೆಣಸಿನ ಪೇಸ್ಟ್ ಬೇಕು ಅಷ್ಟು ನೋಡಿ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಸ್ವಲ್ಪನೇ ಹಾಕಿ, ನಾನು ಇಲ್ಲಿ ಎಲ್ಲ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ. ಎಲ್ಲ ಪೇಸ್ಟ್ ಆ್ಯಡ್ ಮಾಡಿದ ನಂತರ ಇದರ ಮೇಲೆ ಒಂದು ಪೌಡರ್ ಹಾಕಬೇಕು. ಆ ಪೌಡರ್ ಯಾವ ರೀತಿ ಮಾಡುವುದೆಂದು ಹೇಳ್ಕೊಡ್ತೀನಿ. 4 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ 1 ಟೀಸ್ಪೂನ್ ಮೆಂತೆ ಚೆನ್ನಾಗಿ ರೋಸ್ಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ, ನಂತರ ಮಿಕ್ಸ್ ಮಾಡಿಟ್ಟಂತಹ ಬಿಂಪುಡಿ ಮಸಾಲೆಗೆ ಅದನ್ನು ಆ್ಯಡ್ ಮಾಡಿ, ನಿಮಗೆ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಬೋದು. ಇವಾಗ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಫೈನಲಿ ಇದಕ್ಕೆ ಒಗ್ಗರಣೆ ಕೊಡಬೇಕು. ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿ ಸಾಸಿವೆ ಜಜಿದಂತಹ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಮಾಡಿದ್ದೆ, ಅದನ್ನು ಮಿಕ್ಸ್ ಮಾಡಿದ್ದೇನೆ ಇದಕ್ಕೆ.